ಆತ್ಮೀಯರೇ, ನಾನು ಶಿಕ್ಷಕ ಯಶಪ್ ಮುರುಗಣ್ಣವರು. ಈ ದಿನ ನಾನು ನಿಮ್ಮೊಂದಿಗೆ ಕೆಲವೊಂದು ನಗೆಹನಿಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸಿದ್ಲಿಂಗು ಅಂತಕ್ಕಂಥ ಒಬ್ಬ ಯುವಕ ಇರ್ತಾನೆ. ಆತನಿಗೆ ಸುಮಾರು 25-26 ವಯಸ್ಸಾಗಿರ್ತದೆ. ಮದುವೆ ಆಗ್ತಕ್ಕಂಥ ಒಂದು ಪ್ರಾಯ ಒಂದು ಹೆಣ್ಣು ನೋಡಲಿಕ್ಕೆ ಹೋಗ್ತಾನೆ, ಒಂದೂರಿಗೆ ಹೆಣ್ಣು ನೋಡಲಿಕ್ಕೆ ಹೋಗ್ತಾನೆ. ಆ ಹುಡುಗಿಯ ಮನೆಗೆ ಹೋದಾಗ ಮನೆಯವರು ಅವನಿಗೆ ನೀರನ್ನು ಕೊಟ್ಟು ನಂತರದಲ್ಲಿ ವಸ್ತ್ರವನ್ನು ನೀಡಿ ಮನೆಯೊಳಗೆ ಕರೆದುಕೊಂಡು ಹೋಗ್ತಾರೆ. ಒಂದು ಕುರ್ಚಿ ಹಾಕಿ ಕುಂದಿರ್ಸ್ತಾರೆ. ಅವನ ಜೊತೆಗೆ ಒಬ್ಬರು ಹಿರಿಯರು ಹೋಗಿರ್ತಾರೆ. ಆವಾಗ ಹುಡುಗಿ ಎದುರುಗಡೆ ಇರ್ತಕ್ಕಂಥ ಕುರ್ಚಿ ಮೇಲೆ ಬಂದು ಕೂತ್ಕೋತಾಳೆ. ಆವಾಗ ಹಿರಿಯಣ್ಣಂತಾನೆ, ಏನು ಕೇಳ್ತಿ ಕೇಳಪ್ಪ ಹುಡುಗಿನ ಅಂತಾನೆ. ಆವಾಗ ಸಿದ್ಲಿಂಗ್ ಏನಂತಾನಂದ್ರೆ, ನಿಮ್ಮ ಹೆಸರು ಏನು ರೀ ಅಂತ. ಆಕೆ ಹುಡುಗಿ, ನಂದಾ ಅಂತ. ಹಾಂ, ನಿಮ್ದ ರೀ ಅಂತ. ನಂದಾ ಅಂತ. ಹಾಂ, ನಿಮ್ದ ಕೇಳಕತ್ತನ ರೀ ಹೆಸರು. ನಿಮ್ಮ ಹೆಸರು ಅಟ್ ಏನು ಹೇಳ್ರಿ? ನಂದಾ ಅಂತ. ಹಾಂ, ನಿಮ್ದ ಕೇಳಕತ್ತನ. ನಂದಾ? ನಿಮ್ದ ರೀ, ನಿಮ್ದ ಹೆಸರು ಕೇಳಕತ್ತನ. ಮತ್ತು ನಿಮ್ಮ ಅಕ್ಕನ ಕೇಳತ್ತನಂದಿರೋ, ನಿಮ್ಮ ತಂಗಿದ ಕೇಳಕತ್ತೀನಂದಿರೋ ಅಂತ. ನಾವು ಸೆಟ್ಟ ಬರ್ತತಕಿ, ಏ ಬಾಡ್ಕೋ, ನನ್ನ ಹೆಸರು ನಂದಾ. ಸಾಕ್ರಿ, ನಮಸ್ಕಾರ ರೀ ಅಂದವನ ಎದ್ದು ಬಂದುಬಿಡ್ತಾನ. ಬಾಡ್ಕೋ ನಾನು ಮತ್ತೆ ಇನ್ನೊಂದು ಊರಿಗೆ ಹೋಗ್ತಾನೆ. ಇನ್ನೊಂದು ಊರಿಗೆ ಹೋಗ್ಯಾರ, ಅಲ್ಲಿ ಹುಡುಗಿಯ ಬಗ್ಗೆ ವಿಚಾರಿಸ್ಲಿಕ್ಕೆ ಶುರು ಮಾಡ್ತಾನೆ. ಈಗ ಅವಂಗೆ ಅನುಭವ ಆಗಿತ್ತಲ್ಲ, ನಿಮ್ಮ ಹೆಸರೇನ್ರಿ ಅಂತ ಕೇಳ್ತಾನೆ. ಅವ ಭಾಳ ಅಗ್ದಿ ಲಕ್ಷ್ಯದಿಂದ ಕೇಳ್ತಾ ಇರ್ತಾನೆ. ಅವಾಗ ಹುಡುಗಿ ಅವನ ಹೆಸರು, ಆಕೆಯ ಹೆಸರು ಹೇಳ್ತಾಳೆ. ಎಲ್ಲ ಆಗ್ತದೆ. ನಂತರದಲ್ಲಿ ನಿಮಗೆ ಅಡುಗೆ ಮಾಡೋಕ್ಕೆ ಬರ್ತತೇನ್ರಿ ಅಂತ ಕೇಳ್ತಾನೆ. ಹೇ, ಬರ್ತತಲ್ರಿ, ಎಲ್ಲ ಫುಲ್ ಬರ್ತದ್ರಿ. ಆ ಹುಡುಗಿ ಔಷಧ, ಏ ನಮ್ಮ ಹುಡುಗಿಗೆ ಭಾಳ ಎಲ್ಲ ಥರ ಅಡುಗೆ ಮಾಡೋಕ್ಕೆ ಬರ್ತತ್ರಿ ಅಂತ. ಏನೇನು ಬರ್ತತ್ರಿ ಹಂಗಾರ? ಎ ಟು ಜಡ್ ಬರ್ತತ್ರಿ ನಮ್ಮ ಹುಡುಗಿ. ಎ ಟು ಜಡ್ಡ ಇದೆಂತ? ಎ ಟು ಜಡ್ಡ ನಮಗೆ ಗೊತ್ತಿದ್ದಂಗೆ ರೊಟ್ಟಿ ಪಲ್ಲೆ, ಚಪಾತಿ, ಹಲವಾರು ಥರನಾದಂಥ ಬಾಜಿಗಳು, ನಾನ್ ವೆಜ್ ಐಟಮ್ಗಳು ಇವೆಲ್ಲ ಗೊತ್ತ? ಎ ಟು ಜಡ್ ಇದೇನು ರೀ ಅಂತ. ಅವಾಗ ಅಷ್ಟು ಗೊತ್ತಿಲ್ಲನೋ ತಮ್ಮ ನಿನಗಂತಾಳ ಆ ಹುಡುಗಿಯು. ಏನು ರೀ ಏ ಅಂದ್ರೆ ಅಣ್ಣ, ಜಡ್ ಅಂದ್ರೆ ಜುಣುಕ. ಅವ್ ಮಾತ್ರ ಅವು ಎರಡು ಮಾತ್ರ ಫಸ್ಟ್ ಕ್ಲಾಸ್ ಮಾಡೋಕ್ಕೆ ಬರ್ತದೆ ನಮ್ಮ ಹುಡುಗಿಗೆ. ಸಾಕ್ರಿ, ನಮಸ್ಕಾರ ರೀ, ಜೀವನ ಪೂರ್ತಿ ನಾನು ಎ ಟು ಜಡ್ಡ ತಿಂದು ಬದುಕೋದಾಕತ್ರಿ, ಹಾಕೇನ್ರಿ ನಾಯಿನ ಅಂತ. ಮುಂದೆ ಮತ್ತೊಂದು 8 ದಿನ ಬಿಟ್ಟು ಮತ್ತೊಂದು ಊರಿಗೆ ಹೋಗ್ತಾರೆ. ಆ ಹಿರಿಯ ಒಬ್ಬ ಇರ್ತಾನಲ್ಲ ಹಿಂಬಾಲ್, ರಾಜು ಅಂಕಲ್ ಅಂತ ಇರ್ತಾನವ. ಅವ ಈ ಸಿದ್ಲಿಂಗನ ಪದೇ ಪದೇ ಕರ್ಕೊಂಡು ಹೋಗ್ತಾ ಇರ್ತಾನ ಬೇರೆ ಬೇರೆ ಊರಿಗೆ. ಒಂದು ಹೆಣ್ಣನ್ನು ಪತ್ತೆ ಹಚ್ಚಿಕ್ಯಾರ. ಆವಾಗ ಆ ಊರಿಗೆ ಹೋಗ್ತಾನೆ. ಹೋಗ್ಯಾರ, ಅಲ್ಲಿ ಏನಪ್ಪ ಅಂದ್ರೆ ಚಹಾ ಪಾನಿ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ. ಆಮೇಲೆ ಅವ್ನು ಹಿರಿಯ ಹೇಳಿರ್ತಾನೆ, ಸ್ವಲ್ಪ ಸೂಕ್ಷ್ಮ ಹೇಳಿರ್ತಾನೆ ಸಿದ್ಲಿಂಗಿಗೆ, ಸ್ವಲ್ಪ ಪ್ರಶ್ನೆಗಳನ್ನು ಕೇಳೋ ಮುಂದೆ ಸ್ವಲ್ಪ ವಿಚಾರ ಮಾಡಿ ಕೇಳ್ತಾ ಇರಪ್ಪ ಅಂತಿರ್ತಾನೆ. ಆ ಹುಡುಗಿ ಮನೆಯವರು ಫಾರ್ವರ್ಡ್ ಇರ್ತಾರೋ, ಹುಡುಗಿನೂ ಭಾಳ ಫಾರ್ವರ್ಡ್ ಇರ್ತಾವೆ. ಆ ಹುಡುಗಿ ಏನಪ್ಪ ಏನಂತಾನಂದ್ರೆ, ನಮಗಂತೂ ನೀವು ಇಷ್ಟ ಆಗ್ಯರಿ, ಹೆಂಗೋ ನೌಕರಿ ಐತೆ ಅಂತೀರಿ. ಮತ್ತು ನಮ್ಮ ಹುಡುಗಿ ಹಿಂಬಾಲ್ ಏನಾದ್ರು ಸ್ವಲ್ಪ ಮಾತಾಡೋದಿದ್ರೆ ಮ್ಯಾಲ ನೀವು ಟೆರೆಸ್ ಮೇಲೆ ಹೋಗಿ ಒಂದು 5 ನಿಮಿಷ ಮಾತಾಡಿ ಬರೋರಿ ಅಂತ. ಆಯ್ತು ಅಂತ ಕೇರಿ, ಹಂಗೂ ಖುಷಿ ಆಕೈತಿ. ಫಸ್ಟ್ ಟೈಮ್ ಒಂದು ಹುಡುಗಿ ಹಿಂಬಾಲ್ ಹೋಗ್ಯಾರ ಮ್ಯಾಲೆ ಹೋಗಿ ಟೆರೆಸ್ ಮೇಲೆ ಹೋಗಿ ಮಾತಾಡೋದು ಖುಷಿ ಆಕೈತಿ. ಖುಷಿ ಹಾಕ್ಯಾರ ಹೋಗ್ಯಾರ, ಆ ಹುಡುಗಿ ಮೊದಲೇ ನಿಂತಿರ್ತಾ. ಆಮೇಲೆ ಇವ್ನು ಹೋಗ್ತಾನೋ, ನಾನು ಏನು ಕೇಳ್ತೀರಿ ಕೇಳ್ರಿ, ಏನು ಹೇಳ್ತೀರಿ? ಏನೂ ಇಲ್ಲರಿ ಅಂತಾನ. ಏನಾರು ಕೇಳ್ರಿ ಅಂತ. ಏನೂ ಇಲ್ಲರಿ ಅಂತ. ನಿಮ್ಮ ಬಗ್ಗೆ ಏನಾರು ಹೇಳ್ರಿ ಅಂತಾರೆ. ಏನು ಇಲ್ಲರಿ, ಏನು ಮಾತಾಡೋದು ಏನು ಇಲ್ಲ ತೋರಿ ವಿಷಯ, ಏನಾರು ಸ್ವಲ್ಪ ಕೇಳಲ್ಲ ಅಂತ ಆಕೆ. ಅವಾಗ ಇವ್ ಸಿದ್ಲಿಂಗ್ ಕೇಳ್ತಾನೆ, ಯಾಕ ನಿನಗೆ 8 ಮಂದಿ ಅಂತ ಅಂಬ್ರ ಅಂತಾನ. ಬಾಪ ಬಾಡ್ಕೋ, ಈಗ ಇಬ್ಬರಿದ್ರು, ಹಾಂ, ನೀವೊಬ್ಬ ಯಕ್ಕ ಅಂದಿ, ನೀವೊಬ್ಬ ತಮ್ಮ ಅದಿ, ಅವರೊಂದಿಬ್ರ, ನೀವೊಬ್ಬ 3 ಮಂದಿ ಆದ್ರಿ, ನಡೆದು ಬಿಡಿ ಅಂತಾಳೆ. ಎಂಥ ಪ್ರಶ್ನೆ ಕೇಳು. ಮತ್ತು ಹಂಗೆ 1-8 ದಿನ ಬಿಟ್ಟು ಮತ್ತೊಂದು ಊರಿಗೆ ಹೋಗ್ತಾರ. ಆ ಊರಿಗೆ ಹೋಗ್ತಾರೆ, ಹೋಗೋಣ. ಅಲ್ಲಿ ಹುಡುಗಿನ ತೋರಿಸ್ತಾರೆ ಆ ಹುಡುಗಿ ತಂದೆ ತಾಯಿಗಳು. ತೋರಿಸಿದ ಮೇಲೆ ಮತ್ತು ನಿಮಗೆ ಹುಡುಗಿ ಏನಪ್ಪ ಇಷ್ಟ ಆದ್ಲನ ಅಂತ ಕೇಳ್ತಾರ. ಇಷ್ಟ ಆಗ್ಯಾರ್ರಿ, ನಂದೊಂದು ಕಂಡೀಷನ್ ಐತ್ರಿ ಕರೀರಿ ಅಂತ. ಏನು ಕಂಡೀಷನ್ಪ್ಪ ಅಂತ. ಇಲ್ಲರಿ, ನಾನು ಕೇಳ್ಪಟ್ಟಿ. ಏನು ಕೇಳ್ಪಟ್ಟಿನಿ ಅಂದ್ರೆ, ನೀವು ಈ ಊರಿನೊಳಗೆ ದೊಡ್ಡ ಕಿರಾಣಿ ವ್ಯಾಪಾರಸ್ಥರಂತ. ಮತ್ತು ನೀವು ಏನೋ ತೊಗೊಂಡ್ರು, ಈಗ ಉದಾಹರಣೆಗೆ ಒಂದು ಬ್ರಷ್ ತೊಗೊಂಡ್ರೆ ಇನ್ನೊಂದು ಬ್ರಷ್ ಫ್ರೀ ಕೊಡ್ತೀರಂತ, ಒಂದು ಸೂಜಿ ತೊಗೊಂಡ್ರೆ ಇನ್ನೊಂದು ಸೂಜಿ ಫ್ರೀ ಕೊಡ್ತೀರಂತ, ಹಂಗೆ ಏನೋ ಒಂದು ಬೇಕಾದ ಒಂದು ವಸ್ತು ತೊಗೊಂಡ್ರು ಒಂದು ತೊಗೊಂಡ್ರೆ ಒಂದು ಫ್ರೀ ಕೊಡ್ತೀರಂತ. ಹೌದೇನ್ರಿ ಅಂತಾರೆ. ಹೌದಪ್ಪ, ಅದು ನಮ್ಮದು ಸ್ವಲ್ಪ ಪದ್ಧತಿ ಐತಿ, ನಾವು ಹಂಗೆ ಮಾಡ್ಕೊತ ಬಂದೀವಿ. ಹಂಗಾರೆ ನಿಮ್ಮ 1ನೇ ಮಗಳನ್ನ ಮದಿ ಹಾಕ್ಕಂಡ್ರಿ, 2ನೇದು ಫ್ರೀ ಕೊಡ್ತೀರಿ ಏನ್ರಿ ಅಂತಾನೆ.
ಎದ್ದ ನಡೀತೇನ ಅಂತ ನಾವು. ಅದಕ್ಕೆ ಹೆಣ್ಣು ನೋಡಕ್ಕೆ ಹೋದಾಗ ಇಂಥ ಘಟನೆಗಳು ಸಹ ಏನಂದ್ರೆ ಆಗ್ತಾವ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ನಿಮ್ಮಲ್ಲಿ ಕೇಳುತ್ತೇನೆ. ಧನ್ಯವಾದಗಳು.